ಪರಮ ಸರ್. ಸರ್, ಬಿಗ್ ಬಾಸ್ ಮುಗಿಯೋವರೆಗೆ ಬೇರೆ ಯಾವ್ದಾದ್ರು ಸಿನಿಮಾ ಒಪ್ಕೊಳ್ತೀರಾ ಹೇಗೆ ಸರ್? ಸರ್, ನಾನು ಬರೀ ಹೋಸ್ಟ್ ಸರ್, ಒಳಗಡೆ ಹೋಗ್ತಾ ಇಲ್ಲ. ಒಂದು ದಿನ ಇವ್ರಿಗೆ ಕೊಟ್ಟಿದ್ದೀನಿ, ಮಿಕ್ಕಿದ್ದೀನಿ ಏನು ಮಾಡಲಿ? ಕೆಲಸ ಮಾಡೋದು ಬೇಡವಾ ನಾನು? ಐ ಹ್ಯಾವ್ ಟು ಸಿನಿಮಾ ಇಸ್ ಸಿ ಬಿ ಐ ಗಾಟ್ ಬಿಗ್ ಬಾಸ್ ಬಿಕಾಸ್ ಆಫ್ ಮೈ ಸಿನಿಮಾ. ನಾನು ಸಿನಿಮಾ ಮಾಡ್ಕೊಂಡು ಇದ್ದಿದ್ರೆ ಇವ್ರು ಬಿಗ್ ಬಾಸ್ ಕೊಟ್ಟಿದ್ದವರ ನನಗೆ? ವೈ ವಿಲ್ ಯು ಥಿಂಕ್ ದಟ್ ಐ ವಿಲ್ ಆಫರ್ ಮೀ ಅ ಜಾಬ್ ಲೈಕ್ ದಿಸ್ ಆಫ್ ಸಚ್ ಹೈ ಕ್ಯಾಲಿಬರ್ ಪೊಟೆನ್ಷಿಯಲ್ ಇಫ್ ಐ ಆಮ್ ನಾಟ್ ಇವನ್ ಪಾಪ್ಯುಲರ್ ಇನ್ ಮೈ ಓನ್ ವೇ? ಸಿನಿಮಾ ಇಸ್ ಮೈ ಐಡೆಂಟಿಟಿ. ಅದರಿಂದ ನಾನು ಹೇಳೋಕ್ಕಾಗಲ್ಲ. ಬಟ್ ಯಾ, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಅಂದರೆ ನಾನು ಏನೇ ಮಾಡೋಕ್ಕೆ ಹೋದ್ರು ಇವಾಗ ಪ್ರೊಡ್ಯೂಸರ್ಸ್ನ ತಲೆಯಲ್ಲಿ ಇಟ್ಕೊಂಡು ವಾರ ಐಡಿ ನಾನು ಪ್ಲ್ಯಾನ್ ಮಾಡಬೇಕಾದ್ರೆ, ಬಿಕಾಸ್ ಎನಿ ಗಿವನ್ ಟೈಮ್ ಫ್ರೈಡೇ ನೈಟ್ ಆರ್ ಸ್ಯಾಟರ್ಡೇ ಮಾರ್ನಿಂಗ್ ಬೈ ದ ಲೀಸ್ಟ್ ನಾನಲ್ಲಿ ಇರಲೇಬೇಕಾಗುತ್ತೆ ಶೋ ನೋಡೋಕ್ಕೆ ಅಂದಾಗ. ಅದು ಇಟ್ಕೊಂಡು ಪ್ಲಾನಿಂಗ್ ಅಂತೂ ಮಾಡ್ತೀನಿ. ಬಟ್ ಕಮ್ ಆನ್, ಐ ಮೀನ್ ಸಿನಿಮಾ ಇಸ್ ಮೀ ಸರ್, ಆಸ್ ಇನ್ ಲೈಕ್ ಇಟ್ಸ್ ಮೈ ಐಡೆಂಟಿಟಿ. ಆ್ಯಂಡ್ ವಿತ್ ದಟ್ ಕ್ವೆಶ್ಚನ್ ಸರ್, OTT ಸೀಸನ್ಗೂ ಮತ್ತು ಟಿ ವಿ ಸೀಸನ್ಗೂ ಸ್ಟಾರ್ಟಿಗೆ ಗ್ಯಾಪ್ ಇರುತ್ತಾ, ಅಥವಾ OTT ಸೀಸನ್ ಮುಗ್ದಾದ ಕೂಡಲೇ ಟಿ ವಿ ಸೀಸನ್ ಸ್ಟಾರ್ಟ್ ಆಗುತ್ತಾ? ಒಂದನೇ ದಿನದ ಐ ಥಿಂಕ್ ಏನೋ, ಸೊ ಅದನ್ನು ವೇಟ್ ಮಾಡಿದರೆ ಬೆಟರ್ ಅಂತ ಅನ್ಸುತ್ತೆ ನನಗೆ, ಈ ಫ್ರೈಡೇ ಸ್ಯಾಟರ್ಡೇವರೆಗೆ. ಆ್ಯಂಡ್ ಯುನೋ, ಇಟ್ ವಿಲ್ ಅನ್ಫೋಲ್ಡ್ ಆನ್ ಇಟ್ಸ್ ಓನ್, ಆ್ಯಂಡ್ ಇಟ್ ಈಸ್ ದಟ್ ಅನ್ಫೋಲ್ಡ್ ಆಗುವ ರೀತಿ ಬ್ಯೂಟಿಫುಲ್ ಆಗಿದೆ, ಅಲ್ಲೊಂದು ಕುತೂಹಲ ಇದೆ, ಅದನ್ನು ಹಂಗೆ ಬಿಡೋಣ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್ ನಾವು ಈ ಪ್ರೆಸ್ ಕಾನ್ಫರೆನ್ಸ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಬಹಳ ಸ್ಪೆಷಲ್ ರಿಲೀಸ್